ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ ಸೊ ಇವತ್ತಿನ ಸೆಷನ್ ನಾವು ಏನು ಮಾಡ್ತಿದ್ವಿ ಅಂದರೆ ಮತ್ತೊಂದು ಪೇಪರ್ನ ಸಾಲ್ವ್ ಮಾಡ್ತಿದ್ವಿ ಟೂ ತೌಸೌಸಂಡ್ ಏಟೀನ್ಯೇ ಸೀರೀಸ್ ಬಟ್ ಬೇರೆ ಪೇಪರ್ನ ಸಾಲ್ವ್ ಮಾಡ್ತಿದ್ವಿ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಒಂದು ನಳವು ತೊಟ್ಟಿಯನ್ನು ಇಪ್ಪತ್ತೈದು ನಿಮಿಷಗಳಲ್ಲಿ ತುಂಬಿಸಬಹುದು ಮತ್ತು ಇನ್ನೊಂದು ನಳವು ತೊಟ್ಟಿಯನ್ನು ಐವತ್ತು ನಿಮಿಷಗಳಲ್ಲಿ ಖಾಲಿ ಮಾಡಬಹುದು ಒಂದು ವೇಳೆ ಎರಡು ನಳಗಳನ್ನು ಏಕಕಾಲದಲ್ಲಿ ತೆರ ತೊರೆ ತೆರೆದರೆ ತೊಟ್ಟಿ ಎಷ್ಟು ಸಮಯದಲ್ಲಿ ತುಂಬುತ್ತದೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಎರಡು ನಳಗಳಿವೆ ಎರಡು ಏನು ಮಾಡ್ತಾವಪ್ಪ ಅಂದರೆ ತೊಟ್ಟಿನ ತುಂಬಿಸ್ತಾ ಒಂದು ತೊಟ್ಟಿನ ಒಂದು ನಾಳ ಏನು ಮಾಡುತ್ತೆ ಅಂದರೆ ಇಪ್ಪತ್ತೈದು ನಿಮಿಷದಲ್ಲಿ ತುಂಬಿಸುತ್ತೆ ಇನ್ನೊಂದು ನಾಳ ಏನು ಮಾಡುತ್ತೆ ಅಂದರೆ ತೊಟ್ಟಿನ ಖಾಲಿ ಮಾಡುತ್ತೆ ಎಷ್ಟು ನಿಮಿಷದಲ್ಲಿ ಖಾಲಿ ಮಾಡ್ತಂದ್ರೆ ಐವತ್ತು ನಿಮಿಷಗಳಲ್ಲಿ ಖಾಲಿ ಮಾಡುತ್ತೆ ಈಗ ಎರಡೂ ನಳಗಳನ್ನು ಒಟ್ಟಿಗೆ ತೆರೆದ್ರೆ ತೊಟ್ಟಿ ಎಷ್ಟು ನಿಮಿಷದಲ್ಲಿ ತುಂಬುತ್ತೆ ಅಂತ ಕೇಳಿದರೆ ಸೊ ನೋಡ್ರಿ ಮೊದಲನೇ ನಳ ಎಷ್ಟು ನಿಮಿಷದಲ್ಲಿ ತೊಟ್ಟಿ ತುಂಬಿಸುತ್ತೆ ಇಪ್ಪತ್ತೈದು ನಿಮಿಷದಲ್ಲಿ ತುಂಬಿಸುತ್ತೆ ಅದೇ ಥರನಾಗಿ ಎರಡನೇ ನಳ ತೊಟ್ಟಿನ ಎಷ್ಟು ನಿಮಿಷದಲ್ಲಿ ಖಾಲಿ ಮಾಡುತ್ತೆ ಐವತ್ತು ನಿಮಿಷ ಅದಕ್ಕೆ ನಾನು ಏನು ಬರೀತೀನಿ ಇಲ್ಲಿ ಮೈನಸ್ ಅಂತ ಬರೀತೀನಿ ನೋಡ್ರಿ ನಮಗೆ ತೊಟ್ಟಿ ಕೆಪಾಸಿಟಿ ಎಷ್ಟಿದೆ ಅಂತ ಗೊತ್ತಿಲ್ಲ ಸೊ ತೊಟ್ಟಿ ಕೆಪ್ಯಾಸಿಟಿ ಕಂಡುಹಿಡೀಬೇಕಂದ್ರೆ ನಾವೇನು ಮಾಡಬೇಕು ಇಪ್ಪತ್ತೈದು ಮತ್ತು ಐವತ್ತರದ್ದು ಲಸ ತೊಗೋಬೇಕು ಇಲ್ಲಿ ನೋಡ್ರಿ ಇಪ್ಪತ್ತು ಇಪ್ಪತ್ತೈದು ಮತ್ತು ಐವತ್ತರದ್ದು ಲಸ ಏನಾಗುತ್ತೆ ಅಂದರೆ ಐವತ್ತಾಗುತ್ತೆ ಯಾಕಂದರೆ ಐವತ್ತನ್ನು ಐವತ್ತು ಐವತ್ತರಲೂ ಡಿವೈಡ್ ಆಗುತ್ತೆ ಇಪ್ಪತ್ತೈದರಿಂದ ಡಿವೈಡ್ ಆಗುತ್ತೆ ಹಾಗಾಗಿ ತೊಟ್ಟಿ ಕೆಪಾಸಿಟಿ ತೊಟ್ಟಿ ಎಷ್ಟು ನೀರು ಹಿಡಿದುಕೊಳ್ಳುತ್ತಪ್ಪ ಅಂದರೆ ಐವತ್ತು ಲೀಟ್ರ್ ನೀರು ಹಿಡ್ದುಕೊಳ್ಳುತ್ತೆ ಸೊ ನೋಡ್ರಿ ತೊಟ್ಟಿ ಒಟ್ಟು ಕೆಪಾಸಿಟಿ ಎಷ್ಟಿದೆ ಅಂದರೆ ಐವತ್ತು ಲೀಟ್ರ್ ಇದೆ ಸೊ ಹಾಗಾದರೆ ನಳ ಒಂದು ಒಂದು ನಿಮಿಷಕ್ಕೆ ಎಷ್ಟು ಲೀಟ್ರ್ ನೀರು ತುಂಬಿಸುತ್ತಪ್ಪ ಟೋಟಲ್ ಐವತ್ತು ಲೀಟ್ರ್ ಇದೆ ಇಪ್ಪತ್ತೈದು ನಿಮಿಷಕ್ಕೆ ತುಂಬಿಸುತ್ತೆ ಅಂದರೆ ಒಂದು ನಿಮಿಷಕ್ಕೆ ಎಷ್ಟು ತುಂಬಿಸುತ್ತೆ ಇಪ್ಪ ಐವತ್ತು ಡಿವೈಡೆಡ್ ಬೈ ಇಪ್ಪತ್ತೈದು ಮಾಡಿದ್ರೆ ಐವತ್ತೊಂದೇ ಐವತ್ತೆರಡಲೇ ಸೊ ಪ್ರತಿ ನಿಮಿಷಕ್ಕಿದೆ ಎಷ್ಟು ಲೀಟ್ರ್ ತುಂಬಿಸುತ್ತೆ ಎರಡು ಲೀಟ್ರ್ ನೀರನ್ನ ತುಂಬಿಸುತ್ತೆ ಅದೇ ಥರನಾಗಿ ನಳ ಎರಡು ಪ್ರತಿ ನಿಮಿಷಕ್ಕೆ ಎಷ್ಟು ನೀರು ಖಾಲಿ ಮಾಡುತ್ತೆ ನೋಡಿರಿ ಐವತ್ತು ಲೀಟ್ರ್ ನೀರಿದೆ ಐದು ಐವತ್ತು ನಿಮಿಷದಲ್ಲಿ ಖಾಲಿ ಮಾಡುತ್ತೆ ಹಾಗಾಗಿ ಐವತ್ತೊಂದಲೇ ಐವತ್ತು ಕ್ಯಾನ್ಸಲ್ ಆಗುತ್ತೆ ಪ್ರತಿ ನಿಮಿಷ ಆದಷ್ಟು ನೀರು ಖಾಲಿ ಮಾಡುತ್ತಪ್ಪ ಮೈನಸ್ ಒಂದು ಲೀಟ್ರ್ ನೀರನ್ನ ಖಾಲಿ ಮಾಡುತ್ತೆ ಮೈನಸ್ ಯಾಕಂದರೆ ಅದು ನೀರು ಖಾಲಿ ಮಾಡುತ್ತೆ ಇದು ನೀರನ್ನ ತುಂಬಿಸುತ್ತೆ ಹಾಗಾದರೆ ಪ್ರತಿ ನಿಮಿಷಕ್ಕೆ ತೊಟ್ಟಿ ಎಷ್ಟು ತುಂಬುತ್ತೆ ನೋಡಿರಿ ಪ್ರತಿ ನಿಮಿಷಕ್ಕೆ ಎರಡು ಲೀಟ್ರ್ ಇದೆ ಪ್ಲಸ್ಸು ಮೈನಸ್ ಒಂದು ಹಾಗಾದರೆ ಪ್ರತಿ ಲೀಟ್ರಿಗೆ ಪ್ರತಿ ನಿಮಿಷಕ್ಕೆ ಎಷ್ಟು ಲೀಟ್ರ್ ನೀರು ತುಂಬುತ್ತೆ ಬರೀ ಒಂದು ಲೀಟ್ರ್ ನೀರು ತುಂಬುತ್ತೆ ಹಾಗಾದರೆ ಟೋಟಲ್ ತೊಟ್ಟಿ ಕೆಪಾಸಿಟಿ ಎಷ್ಟಿದೆ ತೊಟ್ಟಿ ಎಷ್ಟು ಲೀಟ್ರ್ ನೀರು ಹಿಡಿಯುತ್ತೆ ಐವತ್ತು ಲೀಟ್ರ್ ನೀರು ಹಿಡಿಯುತ್ತೆ ಪ್ರತಿ ನಿಮಿಷಕ್ಕೆ ಒಂದು ಲೀಟ್ರ್ ತುಂಬಿದರೆ ಒಟ್ಟು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಐವತ್ತು ನಿಮಿಷ ಸಮಯ ತೆಗೆದುಕೊಳ್ಳುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೋಡಿರಿ ಈ ಥರ ಕ್ವಶನ್ಸು ತುಂಬ ಈಸಿಯಾಗಿರುತ್ತೆ ಏನು ಮಾಡ್ರಿ ನಿಮಗೆ ಒಂದೆರಡು ನಿಮಿಷ ನೋಡಿದ ಮೇಲೆ ಗೊತ್ತಾಗುತ್ತೆ ಸೊ ಟ್ವೆಂಟಿ ಫೈವ್ ಫಿಫ್ಟಿ ಚೂರು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಫಿಫ್ಟಿ ಮಿನಿಟ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನಲವತ್ತೊಂಬತ್ತರಿಂದ ನಿಖರವಾಗಿ ಭಾವಿಸ ಭಾಗಿಸಬಹುದಾದ ಭಾಗಿಸಬಹುದಾದ ನಾಲ್ಕು ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು ಸೊ ನೋಡಿರಿ ನಲವತ್ತೊಂಬತ್ತರಿಂದ ನಿಖರವಾಗಿ ಅಂದರೆ ಕಂಪ್ಲೀಟ್ವಾಗಿ ಭಾಗ ಆಗಬೇಕು ಅಂಥದ್ದು ಗರಿಷ್ಠ ನಾಲ್ಕು ಅಂಕಿಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸೊ ಅದನ್ನು ಏನು ಮಾಡೋಣ ಅಂದರೆ ನಲವತ್ತೊಂಬತ್ತನ್ನು ನಾವು ನಾಲ್ಕು ಅಂಕಿ ಗರಿಷ್ಠ ನಾಲ್ಕು ಅಂಕಿಯಲ್ಲಿ ಅದರಲ್ಲೇ ಡಿವೈಡ್ ಮಾಡೋಣ ಅವಾಗ ನಮಗೇನು ಶೇಷ ಉಳಿಯುತ್ತಲ್ಲ ಅದರಿಂದ ನಾವು ಗರಿಷ್ಠ ಅಂಕಿಯನ್ನು ಮೈನಸ್ ಮಾಡಿದಾಗ ಅಂದರೆ ಗರಿಷ್ಠ ಅಂಕಿಯಿಂದ ಆ ಶೇಷನ ಮೈನಸ್ ಮಾಡಿದಾಗ ನಮಗೆ ಕಂಪ್ಲೀಟ್ ಭಾಗ ಆಗುವ ಸಂಖ್ಯೆ ಸಿಗುತ್ತೆ ಸೊ ನೋಡಿರಿ ನಲ್ವತ್ತೊಂಬತ್ತು ಸೊ ನಾಲ್ಕು ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದಪ್ಪ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೊ ನೋಡ್ರಿ ನಲ್ವತ್ತು ಇದರಿಂದ ನಲ್ವತ್ತೊಂಬತ್ತರಿಂದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ್ನ ಬಾಕ್ಸಣ ತೊ ನಲ್ವತ್ತೊಂಬತ್ತೊಂದಲೇ ನಲ್ವತ್ತೊಂಬತ್ತು ಎರಡಲೇ ಎಷ್ಟಾಯ್ತಪ್ಪ ತೊಂಬತ್ತೆಂಟಾಯಿತು ಸೊ ಇಲ್ಲೆಷ್ಟು ಉಳಿತು ಒಂದು ಉಳಿತು ನೆಕ್ಸ್ಟ್ ಒಂಬತ್ತು ಬರುತ್ತೆ ಬಟ್ ಹತ್ತೊಂಬತ್ತು ನಲ್ವತ್ತೊಂಬತ್ತಕ್ಕಿಂತ ಸಣ್ಣದಾಗುತ್ತೆ ಹಾಗಾಗಿ ನಾನು ಇಲ್ಲೇನು ಮಾಡ್ತೀನಿ ಸೊನ್ನೆ ಕೊಡ್ತೀನಿ ಸೊ ಒಂಬತ್ತು ಬಂತು ಸೊ ನೋಡ್ರಿ ನಲ್ವತ್ತೊಂಬತ್ತು ನಾಲ್ಕು ಆಗುತ್ತೆ ನೂರ ತೊಂಬತ್ತಾರು ಆಗುತ್ತೆ ಇಷ್ಟು ಅಕ್ಯುರೇಟಾಗಿ ಹೆಂಗೆ ಹೇಳ್ತೀನಿ ಅಂದರೆ ಫಿಫ್ಟಿ ಮೈನಸ್ ಒನ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಫೋರ್ಟಿ ನೈನ್ ಬರುತ್ತೆ ಫೋರ್ಟಿ ಫಿಫ್ಟಿ ಇಂಟು ಫೋರ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಎರಡು ನೂರು ಬರುತ್ತೆ ಮೈನಸ್ ನಾಲ್ಕು ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ನೂರ ತೊಂಬತ್ತಾರು ಬರುತ್ತೆ ಈ ಥರ ನೀವು ಕ್ಯಾಲ್ಕುಲೇಷನ್ನ ಈಸಿ ಮಾಡಬೇಕಂದ್ರೆ ರೌಂಡ್ ಫಿಗರ್ ಮಾಡಿಕೊಡು ಮೈನಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಿಮಗೆ ಕಾಂಪ್ಲಿಕೇಟೆಡ್ ಆಗೋಲ್ಲ ಸೊ ಅದೇ ನೀವು ನಲ್ವತ್ತೊಂಬತ್ತು ಇಂಟು ಫೋರ್ ಮಾಡೋಕ್ಕೋದ್ರೆ ಕಾಂಪ್ಲಿಕೇಟೆಡ್ ಆಗುತ್ತೆ ಸೊ ನೋಡಿರಿ ನಲ್ವತ್ತೊಂಬತ್ತು ನಾಲ್ಕು ಲೇಸ್ಟ್ ಆಗುತ್ತೆ ನೂರ ತೊಂಬತ್ತಾರು ಆಗುತ್ತೆ ಸೊ ಎಷ್ಟು ಉಳಿತಪ್ಪ ಇಲ್ಲಿ ನೂರ ತೊಂಬತ್ತೊಂಬತ್ತಲ್ಲಿ ನೂರ ತೊಂಬತ್ತಾರು ಕಳೆದ್ರೆ ಮೂರು ಉಳಿತು ಹಾಗಾದರೆ ಗರಿಷ್ಠ ನಾಲ್ಕು ಅಂಕೆ ಸಂಖ್ಯೆ ನಾ ನಲ್ವತ್ತೊಂಬತ್ತರಿಂದ ಭಾಗ ಆಗೋದು ಯಾವುದಪ್ಪ ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ನೀವು ಎಷ್ಟು ಕಳಿಬೇಕು ಮೂರನ್ನು ಕಳಿಬೇಕು ಸೊ ಮೂರನ್ನು ಕಳೆದ್ರೆ ನಿಮ್ಗೆ ಎಷ್ಟು ಉಳಿಯುತ್ತೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ರೂಪಾಯಿ ಉಳಿತೇವೆ ತೊಂಬತ್ತಾರು ಉಳಿಯುತ್ತೆ ಹಾಗಾದರೆ ಗರಿಷ್ಠ ನಾಲ್ಕು ಅಂಕೆ ಸಂಖ್ಯೆ ನಲವತ್ತೊಂಬತ್ತರಿಂದ ಕಂಪ್ಲೀಟಾಗಿ ಭಾಗ ಆಗೋದು ಯಾವುದಂದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಸೊ ಈ ಥರದ ಕ್ವಶನ್ ಎರಡನೇ ಕ್ವಶನ್ ಇದು ನೆಕ್ಸ್ಟ್ ಹಿಂದಿನ ಸಿರೀಸಲ್ಲೂ ಬಂದಿತ್ತು ಸೊ ಈ ಸೀರೀಸಲ್ಲೂ ಬಂದಿದೆ ಅಂದರೆ ಪ್ರತಿ ಎಕ್ಸಾಮಿನೇಷನಲ್ಲೂ ಇದನ್ನು ಕೇಳಕ್ಕೆ ಹೇಳ್ತಾರೆ ಹಾಗಾಗಿ ನೀವು ಈ ಥರದ ಕ್ವಶನ್ನ ಪ್ರಾಕ್ಟೀಸ್ ಮಾಡ್ತಾಯಿರಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನೀಡಿರುವ ಹೇಳಿಕೆಗಳನ್ನು ಮತ್ತು ತೀರ್ಮಾನಗಳನ್ನು ಎಚ್ಚರಿಕೆಯಿಂದ ಓದಿ ಯಾವ ತೀರ್ಮಾನಗಳು ಸರಿಯಾಗಿದೆ ಎಂಬುದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಸೊ ಫಸ್ಟ್ ಹೇಳಿಕೆ ಏನಿದೆ ಅಂದರೆ ಎಲ್ಲ ಕಾರುಗಳು ನಾಲ್ಕು ಚಕ್ರಗಳಾಗಿವೆ ಸೊ ನೋಡಿರಿ ಎಲ್ಲ ಕಾರುಗಳು ನಾಲ್ಕು ಚಕ್ರಗಳಾಗಿವೆ ನೆಕ್ಸ್ಟ್ ಏನಿದೆ ಅಂದರೆ ಎಲ್ಲ ನಾಲ್ಕು ಚಕ್ರಗಳು ವಾಹನಗಳಾಗಿವೆ ಎಲ್ಲ ನಾಲ್ಕು ಚಕ್ರಗಳು ಏನಾಗಿವಪ್ಪ ಅಂದರೆ ವಾಹನಗಳಾಗಿವೆ ಸೊ ಇದು ಏನಪ್ಪ ಅಂದರೆ ಹೇಳಿಕೆ ತೀರ್ಮಾನ ಏನಿದೆ ನೋಡ್ರಿ ಎಲ್ಲ ಕಾರುಗಳು ವಾಹನಗಳಾಗಿವೆ ಸೊ ಎಲ್ಲ ಕಾರು ವಾಹನ ಆಗುತ್ತೆ ಆಗುತ್ತೆ ಯಾಕಂದರೆ ವಾಹನದ ಒಳಗಡೆ ಏನು ಬರುತ್ತಪ್ಪ ಕಾರ್ ಬರುತ್ತೆ ಹಾಗಾಗಿ ತೀರ್ಮಾನ ಒಂದು ಸರಿಯಾಗಿದೆ ನೆಕ್ಸ್ಟ್ ತೀರ್ಮಾನ ಏನಿದೆ ನೋಡ್ರಿ ಕೆಲವು ವಾಹನಗಳು ನಾಲ್ಕು ಚಕ್ರಗಳಾಗಿವೆ ಕೆಲವು ವಾಹನಗಳು ನಾಲ್ಕು ಚಕ್ರಗಳಾಗಿವೆ ಕರೆಕ್ಟ್ ಆಗುತ್ತೆ ಯಾಕಂದರೆ ಕೆಲವು ವಾಹನಗಳು ಕಾರಾಗಿದೆ ಕೆಲವು ವಾಹನಗಳು ಚಕ್ರ ಆಗಿದೆ ಕೆಲವು ವಾಹನಗಳು ವಾಹನಗಳಾಗೇ ಇದೆ ಹಾಗಾಗಿ ಕೆಲವು ಅಂತ ಯೂಸ್ ಮಾಡಿದಾಗ ಈ ತೀರ್ಮಾನ ಕೂಡ ಸರಿಯಾಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತಪ್ಪ ಅಂದರೆ ತೀರ್ಮಾನ ಎರಡೂ ಸರಿಯಾಗ್ತದೆ ಎರಡೂ ತೀರ್ಮಾನಗಳು ಸರಿಯಾಗಿವೆ ಈ ಆಪ್ಷನ್ನು ಆಗುತ್ತೆ ಸೊ ನೋಡಿರಿ ಸಿಲೋಲಿಸಮ್ಸ್ ಮೇಲೆ ನಿಮಗೆ ಒಂದು ಒನ್ ಪೇಪರಲ್ಲಿ ಕಮ್ಮಿ ಅಂದರೂ ಎರಡರಿಂದ ಮೂರು ಕ್ವಶನ್ಸ್ ಇರುತ್ತೆ ಹಾಗಾಗಿ ನೀವು ಸಿಲೋಲಿಸಮ್ಸ್ ಕಾನ್ಸ ಟಾಪಿಕ್ನ ಭಾಳ ಏನಂದರೆ ಆಗಿ ಪ್ರಿಪೇರ್ ಆಗಬೇಕಾಗುತ್ತೆ ಯಾಕಂದರೆ ಎರಡರಿಂದ ಮೂರು ಕ್ವಶನ್ ಬರೋದ್ರಿಂದ ನಿಮಗೆ ಈಸಿ ಪಾಕೆಟ್ ಟು ಟು ತ್ರೀ ಕ್ವಶನ್ಸು ಟು ಟು ತ್ರೀ ಮಾರ್ಕ್ಸ್ ಹಾಗಾಗಿ ಸಿಲೋಲಿಸಮ್ಸ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡೋಷ್ಟು ನಿಮಗೆ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿರಿ ನೆಕ್ಸ್ಟ್ ಕ್ವಶನು ಸೀತಾ ಎಂಟು ಪೆನ್ನುಗಳನ್ನು ಏಳು ರೂಗಳಿಗೆ ಖರೀದಿಸಿ ಮತ್ತು ಅವುಗಳಲ್ಲಿ ಆರು ಪೆನ್ನುಗಳನ್ನು ಐದು ರುಗಳಿಗೆ ಮಾರಾಟ ಮಾಡಿದ್ದಳು ಲಾಭ ಅಥವಾ ನಷ್ಟ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಈ ಥರ ಕ್ವಶನ್ ಕೊಟ್ಟಾಗ ನಿಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ ಯಾಕಂದರೆ ಎಂಟು ಪೆನ್ನನ್ನು ಹಾಕಿ ಏಳು ರೂಪಾಯಿ ಖರೀದಿ ಮಾಡಿದ್ದಾಳೆ ಅವನೇನು ಮಾಡ್ತಾಳಪ್ಪ ಅಂದರೆ ಆರು ಪೆನ್ನನ್ನು ಐದು ರೂಪಾಯಿಗೆ ಮಾರ್ತಾಳೆ ಹಾಗಾಗಿ ನಿಮಗೆ ಗೊತ್ತಾಗಲ್ಲ ಎಷ್ಟು ಈಗ ನೀವೇನು ಮಾಡಬೇಕು ಈ ಟೈಮಲ್ಲಿ ಒಂದು ಪೆನ್ನಿಗೆ ಎಷ್ಟು ಅಂತ ಕಂಡುಹಿಡಿಯಬೇಕು ಸೊ ಅದೇನಾಗುತ್ತೆ ಅಂದರೆ ಕಾಂಪ್ಲಿಕೇಟೆಡ್ ಆಗುತ್ತೆ ಅದಕ್ಕೆ ನಾವೇನು ಮಾಡೋಣ ಇನ್ನೊಂದು ವೇಲ್ ಮಾಡೋಣ ಸೊ ನೋಡಿರಿ ಸೀತಾ ಏನು ಮಾಡ್ತಾಳೆ ಎಂಟು ಪೆನ್ನುಗಳನ್ನು ಎಷ್ಟು ರೂಪಾಯಿಗೆ ತೊಗೋತಾಳಪ್ಪಾಕಿ ಏಳು ರೂಪಾಯಿಗೆ ಖರೀದಿ ಮಾಡ್ತಾಳೆ ಅದೇ ಥರನಾಗಿ ಆರು ಪೆನ್ನನ್ನು ಏನು ಮಾಡ್ತಾಳೆ ಅಂದರೆ ಎಷ್ಟು ರೂಪಾಯಿಗೆ ಮಾರ್ತಾಳಕ್ಕೆ ಐದು ರೂಪಾಯಿಗೆ ಮಾರ್ತಾಳೆ ಸೊ ನೋಡಿರಿ ನಾವೇನು ಮಾಡ್ಬೇಕಂದ್ರೆ ಈ ಪೆನ್ನುಗಳು ಎಷ್ಟು ಅಂತ ಈಕ್ವಲ್ ಮಾಡಬೇಕು ಅವಾಗ ನಮ್ಗೆ ಎಷ್ಟು ಸಿ ಏನು ಸಿಗುತ್ತಪ್ಪ ಅಂದರೆ ಖರೀದಿ ಬೆಲೆ ಮತ್ತು ಮಾರಿದ ಬೆಲೆ ಸಿಗುತ್ತೆ ಅವಾಗ ನಮಗೇನಂದರೆ ಲಾಭ ಆಯಿತಾ ಅಥವಾ ನಷ್ಟ ಆಯಿತಾ ಅಂತ ಕಂಡುಹಿಡ್ಯಕ್ಕಾಗುತ್ತೆ ಸೊ ಹಾಗಾಗಿ ನಾವು ಏನು ಮಾಡೋಣ ಅಂದರೆ ಫಸ್ಟ್ ಈ ಪೆಣ್ಣುಗಳನ್ನು ಏನು ಮಾಡೋಣ ಅಂದರೆ ಸಮ ಮಾಡ್ಕೊಳ್ಳೋಣ ಒಂದ್ಸರಿ ಸಮ ಆದಮೇಲೆ ಮಾತ್ರ ನಮಗೆ ಖರೀದಿ ಬೆಲೆ ಎಷ್ಟು ಮಾರಿದ ಬೆಲೆ ಎಷ್ಟು ಆಮೇಲೆ ಲಾಭ ನಷ್ಟ ಕಂಡು ಹಿಡಿಯೋಕೆ ಈಸಿ ಆಗುತ್ತೆ ಸೊ ನೋಡಿರಿ ಇಲ್ಲಿ ಇದೆ ಇಲ್ಲಿ ಆರಿದೆ ಸೊ ಎಂಟು ಮತ್ತು ಆರರ ಲಸ ತೆಗಿಬೇಕು ನೀವು ಎಂಟು ಮತ್ತು ಆರರ ಲಸ ತೆಗೆದಾಗ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ ಇಪ್ಪತ್ತ್ನಾಲ್ಕು ಬರುತ್ತೆ ಯಾಕಂದರೆ ಎಂಟು ಮೂರಲೇ ಇಪ್ಪತ್ನಾಲ್ಕು ಆರು ನಾಲ್ಕು ಲೇ ಇಪ್ಪತ್ನಾಲ್ಕು ಹಾಗಾಗಿ ನಾವು ಫಸ್ಟ್ ಈ ಫಸ್ಟ್ ಇದ್ರೆ ಎಷ್ಟರಿಂದ ಇಂಟು ಮಾಡಬೇಕಪ್ಪ ಮೂರಿಂದ ಇಂಟು ಮಾಡಬೇಕು ಸೆಕೆಂಡನ್ನ ನಾಲ್ಕರಿಂದ ಇಂಟು ಮಾಡಬೇಕು ಯಾಕಂದರೆ ಏನಾಗುತ್ತೆ ಪೆನ್ಗಳು ಈಕ್ವಲ್ ಆದಾಗ ನಾವು ಎಷ್ಟು ರೂಪಾಯಿ ಖರೀದಿ ಮಾಡಿದ್ವಿ ಅಂತ ಗೊತ್ತಾಗುತ್ತೆ ಅದೇ ಥರನಾಗಿ ಇಷ್ಟು ಪೆನ್ಗಳನ್ನ ಎಷ್ಟು ಮಾರಿ ಎಷ್ಟು ರೂಪಾಯಿಗೆ ಮಾರಿದ್ವಿ ಅಂತ ಗೊತ್ತಾಗುತ್ತೆ ಆವಾಗ ನಮಗೆ ಕೆರಿ ಖರೀದಿ ಬೆಲೆ ಮತ್ತು ಮಾರಿದ ಬೆಲೆ ಈಸಿಯಾಗಿ ಸಿಗುತ್ತೆ ಸೊ ನೋಡಿರಿ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎರಡು ಮೂರ್ಲೆ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಅವರು ಎಷ್ಟು ರೂಪಾಯಿ ಖರೀದಿ ಮಾಡಿದ್ರಪ್ಪ ಇಪ್ಪತ್ತೊಂದು ರೂಪಾಯಿಗೆ ಖರೀದಿ ಮಾಡಿದರು ಅದೇ ಥರನಾಗಿ ಇಪ್ಪತ್ನಾಲ್ಕು ಪೆನ್ನನ್ನು ಎಷ್ಟು ರೂಪಾಯಿಗೆ ಮಾರಿದರು ಅವರು ಐದು ನಾಲ್ಕಲೆ ಇಪ್ಪತ್ತು ಸೊ ಇಪ್ಪತ್ತು ರೂಪಾಯಿಗೆ ಮಾರಿದರು ಸೊ ನೋಡಿರಿ ಇಪ್ಪತ್ತೊಂದು ರೂಪಾಯಿ ಕೊಟ್ಟು ತೊಗೊಂಡು ಇಪ್ಪತ್ತು ರೂಪಾಯ್ಗೆ ಮಾರಿದರು ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ನಷ್ಟ ಆಗುತ್ತೆ ಎಷ್ಟು ರೂಪಾಯಿ ನಷ್ಟ ಆಗುತ್ತೆ ಒಂದು ರೂಪಾಯಿ ನಷ್ಟ ಆಗುತ್ತೆ ಸೊ ಈ ನಷ್ಟ ಎದಕ್ಕಿರುತ್ತೆ ಖರೀದಿ ಬೆಲೆಗಿರುತ್ತೆ ಅಂದರೆ ತೊಗೊಂಡು ಬೆಲೆಗಿರುತ್ತೆ ತೊಗೊಂಡು ಬೆಲೆ ಎಷ್ಟಿದೆ ಪಲ್ಲಿ ಇಪ್ಪತ್ತೊಂದು ರೂಪಾಯಿ ಇದೆ ಹಾಗಕ್ಕೆ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಪರ್ಸೆಂಟೇಜಲ್ಲಿ ಕೇಳಿದರೆ ಏನು ಮಾಡಬೇಕು ಇನ್ ಟು ಹಂಡ್ರೆಡ್ ಮಾಡಬೇಕು ಸೊ ಏನಾಗುತ್ತಪ್ಪ ಹಂಡ್ರೆಡ್ ಡಿವೈಡೆಡ್ ಬೈ ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಪರ್ಸೆಂಟೇಜ್ ಬಟ್ ಏನಾಗುತ್ತೆ ನಷ್ಟ ಆಗುತ್ತೆ ಸೊ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ನಷ್ಟ ಆಗುತ್ತೆ ನೋಡಿರಿ ಎಷ್ಟು ಈಸಿಯಾಗಿ ಆನ್ಸರ್ ಬಂತು ಅದೇ ನೀವು ಒಂದು ಪೆನ್ನಿಗೆ ಕಂಡು ಹಿಡಿತಾ ಹೋದರೆ ನಿಮಗೆ ಡೆಸಿಮಲ್ಸ್ ಬರ್ತಿತ್ತು ಆ ಡೆಸಿಮಲ್ಸ್ನ ನೀವು ಈಕ್ವೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ನಿಮಗೆ ಮಿನಿಮಮ್ ತ್ರೀ ಟು ಫೋರ್ ಮಿನಿಟ್ಸ್ ಬೇಕಾಗುತ್ತೆ ಅದಕ್ಕಿಂತ ಸುಲಭವಾಗಿ ನೀವು ಏನು ಮಾಡೋದಂದರೆ ಪೆನ್ಗಳನ್ನ ಈಕ್ವಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆನ್ಸರು ಈಸಿಯಾಗಿ ಬರುತ್ತೆ ಆಮೇಲೆ ಆಪ್ಷನ್ ಕೂಡ ಈಸಿಯಾಗಿ ಸಿಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಟು ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಪರ್ಸೆಂಟೇಜ್ ನಾವು ಲಾಸ್ ಅಥವಾ ನಷ್ಟ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎ ಪೂರ್ವಕ್ಕೆ ಎ ಪೂರ್ವಕ್ಕೆ ಎದುರಿಸುತ್ತಾ ನಿಂತಿದ್ದಾನೆ ಅಂದರೆ ಎ ಪೂರ್ವಕ್ಕೆ ನಿಂತಿದ್ದಾನೆ ಬಿ ಅನುಗುಣವಾಗಿ ಏಳ್ನೂರ ಐವತ್ತು ಮೀಟ್ರ್ ಪಶ್ಚಿಮಕ್ಕೆ ನಿಂತಿದ್ದಾನೆ ಸೊ ಬಿ ಏನು ಮಾಡಿದ್ದಾನೆ ಎನ ಅನುಗುಣವಾಗಿ ಐವತ್ತು ಮೀಟ್ರ್ ಏನು ಮಾಡಿದಾನಪ್ಪ ಪಶ್ಚಿಮಕ್ಕೆ ನಿಂತಿದ್ದಾನೆ ಐನೂರು ಮೀಟರ್ ಏನಲ್ಲಿ ಬಲಭಾಗದಲ್ಲಿ ದೊಡ್ಡ ಕಂಬವಿದೆ ಸೊ ಏನೋ ಬಲಭಾಗದಲ್ಲಿ ಐನೂರು ಮೀಟ್ರಲ್ಲಿ ಏನಿದೆ ಅಂದರೆ ದೊಡ್ಡ ಕಂಬವಿದೆ ಬೀಗೆ ಸಂಬಂಧಿಸಿದಂತೆ ಕಂಬದ ದಿಕ್ಕೇನು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಫಸ್ಟ್ ಇದಕ್ಕೆ ನಾವೇನು ಮಾಡಬೇಕಂದ್ರೆ ದಿಕ್ಕುಗಳನ್ನ ಕಂಡುಹಿಡ್ಕೋಬೇಕು ಸೊ ದಿಕ್ಕುಗಳನ್ನ ಬರ್ಕೊಂಬಿಡೋಣ ಸೊ ಇಲ್ಲಿ ಮೇನು ಬರುತ್ತಪ್ಪ ಮೇಲ್ಗಡೆ ಉತ್ತರ ಕೆಳಗಡೆ ದಕ್ಷಿಣ ಈ ಕಡೆ ಪೂರ್ವ ಈ ಕಡೆ ಪಶ್ಚಿಮ ವಾಯುವ್ಯ ಈಶಾನ್ಯ ನೈಋತ್ಯ ಮತ್ತು ಆಗ್ನೇಯ ಸೊ ನೋಡಿರಿ ಎನ್ನುವನು ಏನು ಮಾಡಿದ್ದಾನೆ ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಅಂದರೆ ಎ ಇಲ್ಲಿದ್ದಾನೆ ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಬಿ ಅನ್ನೋನು ಏನು ಮಾಡ್ತಿದ್ದಾನೆ ಅಂದರೆ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಅಂದರೆ ಈ ಸೈಡ್ ಮುಖ ಮಾಡಿ ನಿಂತಿದ್ದಾನೆ ಪಶ್ಚಿಮಕ್ಕೆ ಅದು ಎಷ್ಟು ಮೀಟ್ರ್ ದೂರ ನಿಂತಿದ್ದಾನೆ ಐವತ್ತು ಮೀಟ್ರ್ ದೂರ ನಿಂತಿದ್ದಾನೆ ಸೊ ಇಲ್ಲಿಂದ ಇಲ್ಲಿಗೆ ಬಿ ಐವತ್ತು ಮೀಟ್ರ್ ಆಯಿತು ಸೊ ಏನೋ ಬಲಭಾಗ ಅಂದರೆ ಏನೋ ಬಲಭಾಗದಲ್ಲಿ ಐದುನೂರು ಮೀಟ್ರಿಗೆ ಒಂದು ಕಂಬ ಇದೆ ಸೊ ಈಗ ನೋಡಿರಿ ನಾನು ಪೂರ್ವಕಮಕ ಮಾಡಿದ್ದೀನಿ ಅನ್ಕೋರಿ ನನ್ನ ಬಲಭಾಗ ಯಾಕೆ ಕಡೆ ಆಗುತ್ತೆ ಈ ಕಡೆ ಆಗುತ್ತೆ ಹಾಗಾಗಿ ಏನ ಬಲಭಾಗ ಅಂದರೆ ಕೆಳಗಡೆ ಬರುತ್ತೆ ಸೌತಿಗೆ ಸೊ ಇಲ್ಲಿ ಬಲಭಾಗಕ್ಕೆ ಒಂದು ಕಂಬ ಇದೆ ಎಷ್ಟು ಡಿಸ್ಟೆನ್ಸ್ ಇದೆಯಪ್ಪ ಐದುನೂರು ಮೀಟರ್ ಇದೆ ಈಗೇನು ಕೇಳಿದ್ರಂದರೆ ಈ ಕಂಬ ಬಿ ರೆಫ್ರೆನ್ಸಿಂದ ಎಷ್ಟು ಯಾವ ದಿಕ್ಕಿನಲ್ಲಿದೆ ಅಂತ ಅಂತ ಅಂದರೆ ಬೀಯಿಂದ ನೋಡಿದಾಗ ಕಂಬದ ಡೈರೆಕ್ಷನ್ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಬಿ ಇಂದ ಇಲ್ಲಿ ನಿಂತು ನೋಡಿದಾಗ ಕಂಬ ಯಾವುದು ಬರುತ್ತಪ್ಪ ನೈಋತ್ಯ ಬರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ನೈಋತ್ಯ ಆಗುತ್ತೆ ಸೊ ನೋಡಿರಿ ದಿಕ್ಕುಗಳ ಕ್ವಶನ್ಸ್ನ ನೀವು ಬೇಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಬಟ್ ಏನಂದರೆ ಸ್ವಲ್ಪ ದಿಕ್ಕುಗಳನ್ನ ನೀವು ನೆನ್ಪಿಟ್ಕೋಬೇಕು ಸೊ ದಿಕ್ಕುಗಳನ್ನ ಯಾವ ಥರ ಫಸ್ಟ್ ಫಸ್ಟು ಎಲ್ಲಿದೆ ಅಂದರೆ ಉತ್ತರದಲ್ಲಿ ಇದೀವಿ ಅಂತೀವಿ ಕನ್ಯಾಕುಮಾರಿ ದಕ್ಷಿಣ ಮುಂಬೈ ಪಶ್ಚಿಮದಲ್ಲಿದ್ದೀವಿ ಒಡಿಶಾ ಪೂರ್ವದಲ್ಲಿದೆ ಅದೇ ಥರನಾಗಿ ಭಾರತಕ್ಕೆ ಯಾವುದು ಮಾನ್ಸೂನ್ ಮಾರುತುಗಳು ಬರುತ್ತೆ ನೈಋತ್ಯ ಮಾನ್ಸೂನ್ ಮಾರು ಮಾರುತುಗಳು ಬರುತ್ತೆ ಈಶಾನ್ಯ ರಾಜ್ಯಗಳು ಅಂತಿದೆ ನೆಕ್ಸ್ಟು ಇಲ್ಲಿ ಬರುತ್ತೆ ವಾಯುವ್ಯದಲ್ಲಿ ಪಂಜಾಬ್ ಬರುತ್ತೆ ಇನ್ನು ಉಳಿದಿದ್ದೆ ಯಾವುದಪ್ಪ ಆಗ್ನೇಯ ಈ ಥರ ನೀವೇನಂದರೆ ಜೋಗ್ರಫಿ ಕನೆಕ್ಟ್ ಮಾಡಿಕೊಂಡು ದಿಕ್ಕುಗಳನ್ನ ನೆನ್ಪಿಟ್ಕೋಬೋದು ಸೊ ನೀವು ಭಯ ಟೊಡ್ಯೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಈ ದಿಕ್ಕುಗಳು ಬೇಗ ನೆನ್ಪರಲ್ಲ ಅದೇ ಥರ ಇದೇ ಏನಂದರೆ ನೀವು ಜೋಗ್ರಫಿಕಲ್ಲಿ ಕಂಟೆಂಟ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ತುಂಬ ಈಸಿಯಾಗಿ ದಿಕ್ಕುಗಳು ಉಳಿಯುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಸೊ ನೆಕ್ಸ್ಟ್ ಕ್ವಶನ್ ಸ್ಕ್ವೇರ್ ರೂಟ್ ಆಫ್ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ನೈನ್ ಒನ್ ಸಿಕ್ಸ್ ನೈನ್ ಅಂತ ಇದೆ ಸೊ ನೋಡ್ರಿ ಈ ಕ್ವಶನ್ ಜಸ್ಟ್ ಅಬ್ಸರ್ವೇಷನ್ ಮಾಡಿರಿ ಈ ಕ್ವಶನಲ್ಲಿ ನಿಮಗೆ ಒಂದೇ ಒನ್ ಟರ್ಮ್ ಇದೆ ಏನೆಂದರೆ ಎರಡು ನೂರ ಅರವತ್ತ್ಮೂರು ಎರಡು ನೂರ ಅರವತ್ತ್ಮೂರು ಎರಡು ನೂರ ಅರವತ್ತ್ಮೂರು ಎರಡು ನೂರ ಅರವತ್ತ್ಮೂರು ಬಟ್ ಏನು ವೇರಿಯೇಷನ್ ಆಗಿದೆಯಪ್ಪ ಝೀರೋ ವೇರಿಯೇಷನ್ ಆಗಿದೆ ಸೊ ಈ ಥರದ ಕ್ವಶನ್ಸ್ ಬಂದಾಗ ನೀವು ಬಿಟ್ಟು ಬರೋಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಇಲ್ಲಿ ಉತ್ತರ ಎರಡು ನೂರ ಅರವತ್ತ್ಮೂರೇ ಬಟ್ ಎಷ್ಟು ಸೊನ್ನೆ ಆದಮೇಲೆ ಬರುತ್ತೆ ಅನ್ನೋದು ಪ್ರಶ್ನೆ ಸೊ ನೋಡಿರಿ ನಾ ಫಸ್ಟು ಬರ್ಕೊಂಬಿಡ್ತೀನಿ ಏನಿದೆ ಈ ಥರ ಇದೆ ಕ್ವಶನ್ ಜೀರೋ ಪಾಯಿಂಟ್ ಝೀರೋ ಜೀರೋ ಜೀರೋ ಸಿಕ್ಸ್ ನೈನ್ ಒನ್ ಸಿಕ್ಸ್ ನೈನ್ ಸೊ ನಿಮಗೆಲ್ಲ ಗೊತ್ತಿರಬೇಕು ಇದ್ರ ವರ್ಗ ಮೂಲ ಮಾಡಿದರೆ ಎಷ್ಟು ಬರುತ್ತೆ ಅಂತ ಅದ್ರ ವರ್ಗ ಮೂಲ ಮಾಡಿದರೆ ಎರಡು ನೂರ ಬರುತ್ತೆ ಯಾಕಂದರೆ ಪ್ರತಿಯೊಂದು ಆಪ್ಷನಲ್ಲಿ ನಿಮಗೆ ಎರಡು ನೂರ ಅರವತ್ತ್ಮೂರು ಇದೆ ನೀವು ಏನು ಕಂಡುಹಿಡಿಯಬೇಕಪ್ಪ ಅಂದರೆ ಸೊನ್ನೆ ಎಷ್ಟು ಬರುತ್ತೆ ಅಂತ ಕಂಡುಹಿಡೀಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಯಾವ ಥರ ಅಂತ ನೋಡಿರಿ ಸೊ ಇಲ್ಲಾದ್ಮೇಲೆ ಎಷ್ಟು ಸೊನ್ನೆ ಇದೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಜೀರೋ ಆದಮೇಲೆ ಟೋಟಲ್ ಎಷ್ಟು ಪ್ಲೇಸ್ ಇದೆ ಎಂಟು ಪ್ಲೇಸ್ ಇದೆ ಹಾಗಾದರೆ ನಾನು ಇದಕ್ಕೆ ಎಷ್ಟು ಇಂಟು ಮಾಡಬೇಕು ಟೆನ್ ಟೆನ್ರೆಷ್ಟು ಏಟ್ ಮಾಡಬೇಕು ಅವಾಗ ಏನಾಗುತ್ತಪ್ಪ ಅಂದರೆ ಅರವತ್ತೊಂಬತ್ತು ಸಾವಿರದ ಒನ್ನೂರ ಅರವತ್ತೊಂಬತ್ತು ಇಂಟು ಇಲ್ಲೇನು ಬರುತ್ತೆ ಮೈನಸ್ ಏಟ್ ಬರುತ್ತೆ ಯಾಕಂದರೆ ಇಲ್ಲಿ ಇಂಟು ಏಟ್ ಮಾಡಿದೆ ಹಾಗಾಗಿ ನೆಗೆಟಿವ್ ಬರುತ್ತೆ ಸೊ ಈ ಮೈನಸ್ ಏಟ್ನ ನಾನು ಕೆಳಗಡೆ ತೊಗೊಂಡ್ರೆ ಏನಾಗತ್ತಪ್ಪ ಅಂದರೆ ಅರವತ್ತೊಂಬತ್ತು ಸಾವಿರದ ಒನ್ನೂರ ಅರವತ್ತೊಂಬತ್ತು ಡಿವೈಡೆಡ್ ಬೈ ಟೆನ್ ಎಷ್ಟು ಏಟ್ ಆಗುತ್ತೆ ಸೊ ನೋಡಿರಿ ಸ್ವೈರ್ ರೂಟ್ ತೆಗೆದಾಗ ನಿಮ್ಗೆ ಎಷ್ಟು ಬರುತ್ತಪ್ಪ ಮೇಲ್ಗಡೆ ಅಂದರೆ ಎರಡು ನೂರ ಅರವತ್ತ್ಮೂರೇ ಬರುತ್ತೆ ಯಾಕಂದರೆ ಆಪ್ಷನಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಸೊ ಇವಾಗ ಟೆನ್ ರೇಸ್ ಟು ಏಯ್ಟ್ ಇದೆ ಸೊ ಅದನ್ನು ನೀವು ಸ್ಕ್ವೈರ್ ರೂಟ್ ಮಾಡಿದಾಗ ಎಷ್ಟು ಬರುತ್ತೆ ಟೆನ್ ರೆಸ್ಟು ಫೋರ್ ಬರುತ್ತೆ ಅಂದರೆ ಎಂಟ್ರ ಅರ್ಧ ಎಷ್ಟು ಬರುತ್ತಪ್ಪ ಟೆನ್ ರೇಸ್ ಟು ಫೋರ್ ಬರುತ್ತೆ ಸೊ ಇವಾಗ ನಿಮಗೆ ಏನಾಗುತ್ತೆ ಅಂದರೆ ಇವಾಗ ನೀವು ಸಣ್ಣ ಕಂಡು ಹಿಡಬೇಕು ಯಾವ ಥರ ಅಂದರೆ ಎರಡು ನೂರ ಅರವತ್ತ್ಮೂರು ಡಿವೈಡೆಡ್ ಬೈ ಟೆನ್ ರೇಸ್ ಟು ಫೋರ್ ಸೊ ಇದನ್ನು ಯಾವ ಥರ ಬರಿಬೋದಂದರೆ ಎರಡು ನೂರ ಅರವತ್ತ್ಮೂರು ಡಿವೈಡೆಡ್ ಬೈ ಒಂದು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊ ನೋಡಿರಿ ನಾಲ್ಕು ಸೊನ್ನೆ ಕೊಟ್ಟಿದ್ದೀನಿ ಸೊ ಇಲ್ಲಿ ನೋಡಿರಿ ಮೂರು ಪ್ಲೇಸ್ ಇದೆ ಹಾಗಾಗಿ ಮೂರು ಸೊಣ್ಣೆ ಹೋಯಿತು ಇನ್ನೇನು ಉಳಿತು ಎರಡು ಉಳಿತು ಹಾಗಾದರೆ ಎಷ್ಟು ಸೊನ್ನೆ ಕೊಡಬೇಕು ನಾನು ಒಂದು ಸೊನ್ನೆ ಕೊಡಬೇಕಾಗತ್ತೆ ಹಾಗಾದರೆ ಏನಾಗುತ್ತಪ್ಪ ಇದು ಜೀರೋ ಪಾಯಿಂಟ್ ಜೀರೋ ಟೂ ಸಿಕ್ಸ್ ತ್ರೀ ಆಗುತ್ತೆ ಸೊ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಟೂ ಆಗುತ್ತೆ ಸೊ ನೋಡಿರಿ ಕ್ವಶನ್ ತುಂಬ ಸಿಂಪಲ್ ಆಗಿದೆ ಬಟ್ ನಿಮ್ಗೇನಂದರೆ ಕಾಂಪ್ಲಿಕೇಟೆಡ್ ಆಗುತ್ತೆ ಈ ಥರ ಮಾಡೋಕ್ಕೋದಾಗ ನಿಮಗೆ ಗೊತ್ತಾಗಲ್ಲ ಅದಕ್ಕೆ ಏನು ಮಾಡ್ರಿ ಈ ಡೆಸಿಮಲ್ಸ್ ಇದನ್ನು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ಕೋರಿ ಫ್ರಾಕ್ಷನ್ ಇದ್ದಿದ್ದನ್ನು ಸಿಂಪ್ಲಿಫೈ ಮಾಡಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಈಸಿಯಾಗಿ ಆನ್ಸರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸೊ ಇದು ತುಂಬ ಈಸಿ ಕ್ವಶನು ಬಟ್ ಏನಂದರೆ ಇಲ್ಲಿ ಬಾಡಮಸ್ ರೂಲ್ ಅಂದರೆ ಆವಿ ಬಾಗು ಸವ್ಯಾನ ಅಪ್ಲೈ ಮಾಡಬೇಕು ಬಾಡಮಸ್ ಅಥವಾ ಆವಿ ಬಾಗು ಸೌವ್ಯ ಸೊ ನೋಡ್ರಿ ಫಸ್ಟು ಬಾಡರ್ ಮಸಲ್ ಏನು ಬರುತ್ತೆ ಆವೃತಗಳು ವಿಭಾಜಕಗಳು ಭಾಗಕರ ಸೊ ಆವೃತಗಳಂದರೆ ಬ್ರಕೆಟ್ಸ್ ಸೊ ನಾವೇನು ಮಾಡೋಣ ಫಸ್ಟು ಬ್ರೆಕೆಟ್ಸ್ನ ತೊಗೊಂಡ್ಬಿಡೋಣ ಅದರಲ್ಲಿ ಫಸ್ಟ್ ಬ್ರೆಕೆಟ್ ಏನಿದೆ ಇದಿದೆ ಅದಾದಮೇಲೆ ಈ ಬ್ರಕೆಟ್ ಬರುತ್ತೆ ಸೊ ನೋಡಿರಿ ಫ ಆರ್ಡರ್ನ ಫಾಲೋ ಮಾಡಬೇಕಾಗುತ್ತೆ ಫಸ್ಟ್ ಯಾವ ಬ್ರಕೆಟ್ ತೆಗಿಬೇಕಪ್ಪ ಅಂದರೆ ಈ ಬ್ರಕೆಟ್ನ ತೆಗಿಬೇಕು ಅದಾದಮೇಲೆ ಈ ಬ್ರಕೆಟ್ನ ತೆಗಿಬೇಕು ಆಮೇಲೆ ಡಿವಿಜನ್ ಮಾಡಬೇಕು ಸೊ ನೋಡಿರಿ ಎಂಟು ಟು ಪ್ಲಸ್ ಬ್ರಕೆಟ್ ಟೂ ರೆಸ್ ಟು ಫೋರ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ನೈನ್ ಸೊ ನಾನೇನು ಮಾಡ್ತೀನಿ ಫಸ್ಟು ಈ ಬ್ರಾಕೆಟ್ನ ತೊಗೋತೀನಿ ಎರಡು ಟೂ ರೆಸ್ಟು ಫೋರ್ ಆಗುತ್ತಪ್ಪ ಎರಡೆರಳೆ ನಾಲ್ಕು ನಾಲ್ಕು ನಾಲ್ಕೆರಳೆ ಎಂಟು ಎಂಟು ಎಂಟರೇಳೆ ಹದಿನಾರು ಆಯಿತು ಹದಿನಾರು ಪ್ಲಸ್ ಮೂರು ಎಷ್ಟಾಯಿತು ಹತ್ತೊಂಬತ್ತಾಯಿತು ಎಂಟು ಪ್ಲಸ್ ಹತ್ತೊಂಬತ್ತು ಡಿವೈಡೆಡ್ ಬೈ ನೈನ್ ಸೊ ನೋಡಿರಿ ಎಂಟು ಪ್ಲಸ್ ಹತ್ತೊಂಬತ್ತು ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ಇಪ್ಪತ್ತೇಳು ಬರುತ್ತೆ ಇಪ್ಪತ್ತೇಳು ಡಿವೈಡೆಡ್ ಬೈ ನೈನ್ ಒಂಬತ್ತೊಂದಲೇ ಒಂಬತ್ತ್ಮೂರಲೇ ಹಾಗಾದ್ರೆ ಆನ್ಸರ್ ಏನು ಬರುತ್ತೆ ಮೂರು ಬರುತ್ತೆ ಸೊ ನೋಡಿರಿ ಕ್ವಶನ್ಸ್ನ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಏನಂದರೆ ನೀವು ರೂಲ್ಸ್ನ ಫಾಲೋ ಮಾಡಬೇಕಂದ್ರೆ ಬೋಡಮಸ್ ರೂಲ್ನ ಫಾಲೋ ಮಾಡಬೇಕು ಫಸ್ಟ್ ಇನ್ಸೈಡ್ ಬ್ರಾಕೆಟ್ ತೆಗಿಬೇಕು ಆಮೇಲೆ ಔಟ್ಸೈಡ್ ಬ್ರಾಕೆಟ್ ತೆಗಿಬೇಕು ಆಮೇಲೆ ನೀವು ಡಿವಿಜನ್ ಮಾಡಬೇಕು ಆವಾಗ ನಿಮ್ಗೆ ಏನಂದರೆ ಆನ್ಸರ್ ಬರುತ್ತೆ ಸೊ ಆನ್ಸರ್ ಏನಾಗುತ್ತಪ್ಪ ಆಪ್ಷನ್ ನಂಬರ್ ತ್ರೀ ತ್ರೀ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಗುಂಪಿಗೆ ಸೇರೋದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ನೋಡಿರಿ ನಿಮಗೆ ಇಲ್ಲೇನು ಮಾಡಿದರೆ ಆಲ್ಫಾಬೆಟ್ಸ್ ಕೊಟ್ಟಿದ್ದಾರೆ ನಿಮಗೆ ನ್ಯೂಮರಿಕಲ್ಸ್ ಕೊಟ್ಟಿದರೆ ನಿಮ್ಗೆ ಈಸಿಯಾಗಿ ಕಂಡು ಬಟ್ ಇಲ್ಲ ಆಲ್ಫಾಬೆಟ್ಸ್ ಕೊಟ್ಟಿದ್ದರೆ ಅದಕ್ಕೆ ನಾನು ಏನು ಮಾಡ್ತೀನಿ ಡಿಕೋಡ್ ಮಾಡ್ತೀನಿ ನ್ಯೂಮರಿಕಲ್ ಲ್ಯಾಂಗ್ವೇಜ್ ಒಳಗೆ ಸೊ ನಾವು ಹದಿಮೂರನೇ ಎಮ್ನ ಎಷ್ಟಂತ ಕೋಡ್ ಮಾಡ್ತೀವಿ ಹದಿಮೂರು ಅಂತ ಕೋಡ್ ಮಾಡ್ತೀವಿ ಡಬ್ಲ್ಯೂನ ಟ್ವೆಂಟಿ ತ್ರೀ ಅಂತ ಕೋಡ್ ಮಾಡ್ತೀವಿ ಇನ್ನ ನಾವು ಫೈವ್ ಅಂತ ಕೋಡ್ ಮಾಡ್ತೀವಿ ಟೀನ ನಾವು ಎಷ್ಟಂತ ಕೋಡ್ ಮಾಡ್ತೀವಪ್ಪ ಟ್ವೆಂಟಿ ಅಂತ ಕೋಡ್ ಮಾಡ್ತೀವಿ ಇಲ್ಲಿ ನೋಡ್ರಿ ಎಮ್ ಡಬ್ಲ್ಯೂ ಇ ಇವೇನಿದೆ ಆಡ್ ನಂಬರ್ಸ್ ಇದೆ ಇಲ್ಲಿ ಹದಿಮೂರು ಇಪ್ಪತ್ತ್ಮೂರು ಐದು ಟ್ವೆಂಟಿ ಅನ್ನೋದು ಏನಾಗುತ್ತೆ ಇ ಒನ್ ನಂಬರ್ ಆಗುತ್ತೆ ಅಂದರೆ ಸಮಸಂಖ್ಯೆ ಆಗುತ್ತೆ ಇವೇನಾಗುತ್ತೆ ಬೆಸ ಸಂಖ್ಯೆ ಆಗುತ್ತೆ ಹಾಗಾದರೆ ಗುಂಪಿಗೆ ಸೇರಿದ ಪದ ಯಾವುದಾಗುತ್ತಪ್ಪ ಡಿ ಆಗುತ್ತೆ ಇಲ್ಲ ಆಪ್ಷನ್ ನೋಡಿರಿ ಆಪ್ಷನ್ ಫೋರ್ ಇಲ್ಲ ಆಪ್ಷನ್ ಯಾವುದಿದೆ ಒನ್ ಇದೆ ಹಾಗಾಗಿ ನಿಮ್ಗೆ ಇರ್ತಾರೆ ಆಪ್ಷನ್ ಕೂಡ ಎ ಬಿ ಸಿ ಡಿ ಕೊಟ್ಟಿರ್ತಾರೆ ಸೊ ನೀವು ಡಿ ನೋಡಿಬಿಟ್ಟು ಡಿ ಕ್ಲಿಕ್ ಮಾಡಿಬಿಡ್ರಿ ಡಿ ನೋಡಿ ಯಾವ ಆಪ್ಷನಲ್ಲಿ ಡಿ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿರಿ ಡಿ ನೋಡಿ ನೀವು ಡಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ನಿಮ್ಮ ಆನ್ಸರ್ ಎ ಆಗುತ್ತೆ ಬಟ್ ಆನ್ಸರ್ ಏನಿರ್ತೀರಿ ಆಪ್ಷನ್ ನಂಬರ್ ಒನ್ ಡಿ ಇದೆ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಒನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇದು ಕೂಡ ಏನಂದರೆ ಪೈಪ್ಸ್ ಆ್ಯಂಡ್ ಸಿಸ್ಟಮ್ ನೀರಿನ ಹೊರಹರಿವು ಮತ್ತು ಒಳಹರಿವು ತೊಟ್ಟಿ ಮತ್ತು ಇದ್ರ ಮೇಲೆ ಒಂದು ಒಳಹರಿವಿನ ಪೈಪ್ ಮತ್ತು ಹೊರಹರಿವಿನ ಪೈಪ್ ಕ್ರಮವಾಗಿ ತೊಟ್ಟಿಯನ್ನು ಒಂದು ಸಮಯದಲ್ಲಿ ಒಂದೊಂದರಂತೆ ತುಂಬಿಸುತ್ತದೆ ಮತ್ತು ಖಾಲಿ ಮಾಡುತ್ತದೆ ಖಾಲಿ ತೊಟ್ಟಿಯನ್ನು ಸಂಪೂರ್ಣವಾಗಿ ತುಂಬಲು ಒಳಹರಿವುನ ಒಳಹರಿವಿನ ಪೈಪ್ ಹದಿನೈದು ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ ಅದೇ ಥರನಾಗಿ ಹೊರ ಹರಿವಿನ ಪೈಪ್ ತುಂಬಿದ ತೊಟ್ಟಿಯನ್ನು ಸಂಪೂರ್ಣವಾಗಿ ಇಪ್ಪತ್ತೊಂದು ಗಂಟೆಗಳಲ್ಲಿ ಖಾಲಿ ಮಾಡುತ್ತದೆ ಒಂದು ವೇಳೆ ಎರಡು ಪೈಪ್ಗಳನ್ನು ಏಕಕಾಲದಲ್ಲಿ ತೊರೆ ತೆರೆದರೆ ತೊಟ್ಟಿ ಎಷ್ಟು ಸಮಯದಲ್ಲಿ ತುಂಬುತ್ತೆ ಅಂತ ಸೊ ಇಲ್ಲಿ ಎರಡು ಪೈಪ್ ಇದೆ ಒಂದು ಪೈಪ್ ಏನು ಮಾಡುತ್ತಪ್ಪ ಅಂದರೆ ನೀರನ್ನ ತುಂಬಿಸುತ್ತೆ ತೊಟ್ಟಿಗೆ ಇನ್ನೊಂದು ಪೈಪ್ ಏನು ಮಾಡುತ್ತೆ ಅಂದರೆ ನೀರನ್ನ ಖಾಲಿ ಮಾಡುತ್ತೆ ಹಾಗಾಗಿ ಈಗ ಎರಡನ್ನೂ ಒಟ್ಟಿಗೆ ಬಿಟ್ಟರೆ ಎಷ್ಟಾಗುತ್ತೆ ಅಂತ ಸೊ ನಾವು ಫಸ್ಟ್ ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಸೇಮ್ ಪ್ರಾಬ್ಲಮ್ ಬಟ್ ಏನಂದರೆ ಡಾಟಾ ಚೇಂಜ್ ಮಾಡಿದ್ದಾರೆ ಸೊ ನೋಡಿರಿ ಒಂದನೇ ಪೈಪು ತೊಟ್ಟಿನ ಎಷ್ಟು ಗಂಟಲಿ ತುಂಬಿಸುತ್ತಪ್ಪ ಹದಿನೈದು ಗಂಟೆಯಲ್ಲಿ ತುಂಬಿಸುತ್ತೆ ಒಂದನೇ ಪೈಪು ತೊಟ್ಟಿನ ಎಷ್ಟು ಗಂಟೆಯಲ್ಲಿ ತುಂಬಿಸುತ್ತೆ ಹದಿನೈದು ಗಂಟೇಲಿ ತುಂಬಿಸುತ್ತೆ ಅದೇ ಥರನಾಗಿ ಎರಡನೇ ಪ ಇಪ್ಪತ್ತು ಎಷ್ಟು ಗಂಟೇಲಿ ಖಾಲಿ ಮಾಡುತ್ತೆ ಇಪ್ಪತ್ತೊಂದು ಗಂಟೇಲಿ ಖಾಲಿ ಮಾಡುತ್ತೆ ಯಾಕೆ ಮೈನಸ್ ಬರೆದಿದ್ದೀನಿ ಅಂದರೆ ಖಾಲಿ ಮಾಡುತ್ತೆ ಈಗ ನಮಗೆ ತೊಟ್ಟಿ ಎಷ್ಟು ಲೀಟ್ರ್ ಕೆಪಾಸಿಟಿ ಇದೆ ಅಂತ ಗೊತ್ತಿಲ್ಲ ತೊಟ್ಟಿ ಎಷ್ಟು ಲೀಟ್ರ್ ನೀರು ಹಿಡಿಯುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ನಾವು ಲಸ ತೊಗೊಳ್ಳೋಣ ಯಾವುದು ಹದಿನೈದು ಮತ್ತು ಇಪ್ಪತ್ತೊಂದರದ್ದು ಹದಿನೈದು ಮತ್ತು ಇಪ್ಪತ್ತೊಂದರ ತೊಗೊಳ್ರಿ ಐದು ಮೂರಲೇ ಹದಿನೈದು ಏಳು ಮೂರಲೇ ಇಪ್ಪತ್ತೊಂದು ಇಲ್ಲೇನು ಕಾಮನ್ ಇದೆಯಪ್ಪ ಮೂರು ಕಾಮನ್ ಇದೆ ಇನ್ನೇನು ಉಳೀತು ಐದು ಮತ್ತು ಏಳು ಉಳೀತು ಮೂರು ಇಂಟು ಐದು ಇಂಟು ಏಳು ಐದು ಮೂರಲೆ ಹದಿನೈದು ಹದಿನೈದು ಏಳೆ ನೂರ ಐದು ತೊಟ್ಟಿ ಕೆಪಾಸಿಟಿ ಎಷ್ಟಿದೆ ಅಪ್ಪ ಅಂದರೆ ನೂರ ಐದು ಲೀಟ್ರ್ ಇದೆ ತೊಟ್ಟಿ ಕೆಪ್ಯಾಸಿಟಿ ಎಷ್ಟಿದೆ ನೂರ ಐದು ಲೀಟ್ರ್ ಇದೆ ಹಾಗಾದರೆ ಮೊದಲನೇ ತೊಟ್ಟಿ ಎಷ್ಟು ತುಂಬಿಸುತ್ತಪ್ಪ ಪ್ರತಿ ಗಂಟೆಗೆ ಅಂದರೆ ನೂರ ಐದು ಡಿವೈಡೆಡ್ ಬೈ ಹದಿನೈದು ಹದಿನೈದು ಒಂದಲೇ ಹದಿನೈದು ಏಳು ಏಳು ಲೀಟ್ರನ್ನ ತುಂಬಿಸುತ್ತೆ ಅದೇ ಥರನಾಗೆ ಎರಡನೇ ತೊಟ್ಟಿ ಎಷ್ಟು ಖಾಲಿ ಮಾಡುತ್ತಂದರೆ ನೂರ ಐದು ಡಿವೈಡೆಡ್ ಬೈ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೊಂದೊಂದಲೆ ಇಪ್ಪತ್ತೊಂದು ಐದೇ ಇದು ಒಂದು ಗಂಟೆಗೆ ಐದು ಲೀಟ್ರನ್ನ ಖಾಲಿ ಮಾಡುತ್ತೆ ಸೊ ನೋಡಿರಿ ಒಂದು ಏಳು ಲೀಟ್ರ್ನ ತುಂಬಿಸುತ್ತೆ ಇನ್ನೊಂದು ಐದು ಲೀಟ್ರನ್ನ ಖಾಲಿ ಮಾಡುತ್ತೆ ಹಾಗಾದರೆ ಪ್ರತಿ ಗಂಟೆಗೆ ಎಷ್ಟು ಲೀಟ್ರ್ ನೀರು ತುಂಬುತ್ತಪ್ಪ ಎರಡು ಲೀಟ್ರ್ ನೀರು ತುಂಬುತ್ತೆ ಸೊ ಪ್ರತಿ ಗಂಟೆಗೆ ಎರಡು ಲೀಟ್ರ್ ನೀರು ತುಂಬಿದರೆ ನೂರ ಐದು ಲೀಟ್ರ್ ನೀರು ತುಂಬೋಕ್ಕೆ ಎಷ್ಟು ಸಮಯ ಬೇಕು ನೂರ ಐದು ಡಿವೈಡೆಡ್ ಬೈ ಎರಡು ಎರಡೊಂದಲೆ ಎರಡು ಐದೇ ಐದಿದೆ ಎರಡೆರಳೆ ನಾಲ್ಕು ಒಂದು ಉಳಿತು ಪಾಯಿಂಟ್ ಕೊಟ್ಟೆ ಇಲ್ಲೇ ಹತ್ತಾಯಿತು ಸೊ ಹಾಗಾದರೆ ಆನ್ಸರ್ ಏನಾಗುತ್ತೆ ಫಿಫ್ಟಿ ಟು ಪಾಯಿಂಟ್ ಫೈ ಆಗುತ್ತೆ ಸೊ ಐವತ್ತೆರಡು ಬಿಂದು ಐದು ಗಂಟೆ ಸಮಯ ಅದು ತೆಗೆದುಕೊಳ್ಳುತ್ತೆ ಸೊ ನೋಡಿರಿ ಒಂದೇ ಕ್ವಶನ್ ಪೇಪರಲ್ಲಿ ಒಂದೇ ಸೆಷನಲ್ಲಿ ನಿಮಗೆ ಎರಡು ಕ್ವೆಶನ್ಸ್ ಏನು ಬಂದಿದೆ ಫೈವ್ ಸೆನ್ಸ್ ಸೆಸ್ಟನ್ ಅಂದರೆ ತೊಟ್ಟಿ ಮತ್ತು ನೀರಿನ ಮೇಲೆ ಬಂದಿದೆ ಹಾಗಾಗಿ ನೀವು ಈ ಕ್ವಶನ್ಸ್ನ ಬಿಡಕ್ಕೆ ಹೋಗ್ಬೇಡ್ರಿ ಈ ಟಾಪಿಕ್ ಮೇಲೆ ಹೆಚ್ಚೆಚ್ಚು ಕೆಲಸ ಮಾಡಿರಿ ಅಂದರೆ ಈಗ ಈ ಟಾಪಿಕ್ ಮಾಡೋದ್ರಿಂದ ನಿಮಗೆ ಟೈಮ್ ಆ್ಯಂಡ್ ವರ್ಕ್ ಕೂಡ ಹೆಲ್ಪ್ ಆಗುತ್ತೆ ಅಲ್ಲಿ ಏನಂದರೆ ಸೇಮ್ ಇರುತ್ತೆ ಬಟ್ ಅಲ್ಲಿ ಟೈಮ್ ಆ್ಯಂಡ್ ವರ್ಕ್ ಅಂತ ಇರುತ್ತೆ ಇಲ್ಲಿ ನೀರು ಮತ್ತು ತೊಟ್ಟಿ ಅಂತ ಇರುತ್ತೆ ಹಾಗಾಗಿ ಈ ಕ್ವಶನ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಈ ಕೆಳಗಿನ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿರಿ ಸರಣಿ ಏನಿದೆ ಅಂದರೆ ಹನ್ನೆರಡು ಎ ಆರು ಝಡ್ ಇಪ್ಪತ್ತ್ನಾಲ್ಕು ಸಿ ಫೋರ್ ಎಕ್ಸ್ ಮೂವತ್ತಾರು ಇ ಟು ವಿ ನೆಕ್ಸ್ಟ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲೇನಂದರೆ ಒಂದೊಂದು ಡಿಕೋಡ್ ಮಾಡ್ತಾ ಹೋಗಿರಿ ಇಲ್ಲಿ ಹನ್ನೆರಡು ಇದೆ ಇಲ್ಲಿ ಇಪ್ಪತ್ತ್ನಾಲ್ಕಿದೆ ಇಲ್ಲಿ ಮೂವತ್ತಾರು ಇದೆ ನೆಕ್ಸ್ಟ್ ಏನು ಬರುತ್ತಪ್ಪ ನಲ್ವತ್ತೆಂಟು ಬರುತ್ತೆ ಯಾಕಂದರೆ ಪ್ರತಿಯೊಂದಕ್ಕೂ ಹನ್ನೆರಡು ಆ್ಯಡ್ ಮಾಡಿದ್ದಾರೆ ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಹನ್ನೆರಡು ಮೂವತ್ತಾರು ಮೂವತ್ತಾರು ಪ್ಲಸ್ ಹನ್ನೆರಡು ನಲ್ವತ್ತೆಂಟು ಸೊ ಆಪ್ಷನಲ್ಲಿ ನಿಮಗೆ ಎಲ್ಲ ಕಡೆ ನಲವತ್ತೆಂಟು ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿರಿ ಇಲ್ಲಿ ಎ ಇದೆ ಇಲ್ಲಿ ಸಿ ಇದೆ ಏನ ನಾವು ಏನಂತ ಕೋಡ್ ಮಾಡ್ತೀವಿ ಅಂದರೆ ಒನ್ ಅಂತ ಕೋಡ್ ಮಾಡ್ತೀವಿ ಸಿನ ನಾವು ತ್ರೀ ಅಂತ ಕೋಡ್ ಮಾಡ್ತೀವಿ ಈನ ನಾವು ಫೈವ್ ಅಂತ ಕೋಡ್ ಮಾಡ್ತೀವಿ ನೆಕ್ಸ್ಟ್ ಏನು ಬರಬೇಕಪ್ಪ ಸೆವೆನ್ ಬರಬೇಕು ಸೆವೆನ್ ಯಾವ್ದು ಬರುತ್ತೆಂದರೆ ಜಿ ಬರುತ್ತೆ ಜಿನ ನಾವೇನಂತ ಕೋಡ್ ಮಾಡ್ತೀವಿ ಸೆವೆನ್ ಅಂತ ಕೋಡ್ ಮಾಡ್ತೀವಿ ನೆಕ್ಸ್ಟ್ ನೋಡಿರಿ ಇಲ್ಲಿ ಆರಿದೆ ಇಲ್ಲಿ ನಾಲ್ಕಿದೆ ಇಲ್ಲಿ ಇದೆ ಸೊ ಏನು ಮಾಡಿದ್ದಾರೆ ಎರಡೆರಡು ಹೋಗಿದ್ದಾರೆ ಆರಕ್ಕೆ ನೀವು ಎರಡು ಕಳೆದ್ರೆ ನಾಲ್ಕು ಬರುತ್ತೆ ನಾಲ್ಕರಲ್ಲಿ ನೀವು ಎರಡು ಕಳೆದ್ರೆ ಎರಡು ಬರುತ್ತೆ ಎರಡರಲ್ಲಿ ಎರಡು ಕಳೆದ್ರೆ ನಿಮ್ಗೇನು ಬರುತ್ತಪ್ಪ ಸೊನ್ನೆ ಬರ್ತದೆ ನೆಕ್ಸ್ಟ್ ನೋಡಿರಿ ಇಲ್ಲಿ ಝಡ್ ಇದೆ ಇಲ್ಲಿ ಎಕ್ಸ್ ಇದೆ ಇಲ್ಲಿ ವಿ ಇದೆ ನೆಕ್ಸ್ಟ್ ಏನು ಟರ್ಮ್ ಬರಬೇಕಂತ ಝಡ್ ನೋಡಿರಿ ಜಡ್ನ ನಾವು ಏನಂತ ಕೋಡ್ ಮಾಡ್ತೀವಿ ಟ್ವೆಂಟಿ ಸಿಕ್ಸ್ ಅಂತ ಕೋಡ್ ಮಾಡ್ತೀವಿ ಎಕ್ಸ್ನ ನಾವು ಏನಂತ ಕೋಡ್ ಮಾಡ್ತೀವಿ ಅಂದರೆ ಟ್ವೆಂಟಿ ಫೋರ್ ಅಂತ ಕೋಡ್ ಮಾಡ್ತೀವಿ ವಿನ ನಾವು ಟ್ವೆಂಟಿ ಟೂ ಅಂತ ಕೋಡ್ ಮಾಡ್ತೀವಿ ನೆಕ್ಸ್ಟ್ ಏನು ಬರಬೇಕಪ್ಪ ಇಪ್ಪತ್ತಾರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಆದಮೇಲೆ ಇಪ್ಪತ್ತು ಬರಬೇಕಾಗತ್ತೆ ಯಾವುದು ಅಂದರೆ ಟಿ ಟಿನ ನಾವು ಏನು ಮಾಡ್ತೀವಿ ಅಂದರೆ ಇಪ್ಪತ್ತ ಡಿ ಕೋಡ್ ಮಾಡ್ತೀವಿ ಸೊ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಫೋರ್ಟಿ ಏಯ್ಟ್ ಜಿ ಓ ಟಿ ಆಗುತ್ತೆ ಅದು ಆಪ್ಷನ್ ನಂಬರ್ ಫೋರ್ ಸೊ ಇದು ಏನಂದರೆ ನಾರ್ಮಲ್ ವೇ ಸೊ ನಿಮಗೆ ಎಕ್ಸಾಮ್ನಲ್ಲಿ ಸೊ ವಿತಿನ್ ಫಿಫ್ಟಿ ಸೆಕೆಂಡ್ ಅಥವಾ ತರ್ಟೀನ್ ಸೆಕೆಂಡ್ಸ್ ಅಥವಾ ಟೆನ್ ಸೆಕೆಂಡ್ಸಲ್ಲಿ ಹೆಂಗೆ ಕಂಡು ಹಿಡಿತೀರಂದರೆ ಅಂದರೆ ಫಸ್ಟು ನೋಡಿರಿ ಎಲ್ಲ ಕಡೆ ಆಪ್ಷನಲ್ಲಿ ಏನಂದರೆ ಫಸ್ಟ್ ಫೋರ್ಟಿ ಏಯ್ಟ್ ಇದೆ ಫೋರ್ಟಿ ಏಯ್ಟ್ ಕನ್ಫರ್ಮ್ ನೆಕ್ಸ್ಟ್ ಏನಿದೆ ಅಂದರೆ ಎಫ್ ಅಂತ ಇದೆ ಒಂದು ಕಡೆ ಮಾತ್ರ ಜಿ ಇದೆ ಸೊ ಯಾವುದು ಎಫ್ ಕರೆಕ್ಟಾ ಜಿ ಕರೆಕ್ಟ್ ಅಂತ ನೋಡಿರಿ ಇಲ್ಲಿಯೇ ಒನ್ ತ್ರೀ ಫೈವ್ ಎಷ್ಟಾಯಿತು ಒಂದು ಮೂರು ಐದಾಯಿತು ನೆಕ್ಸ್ಟ್ ಏನು ಬರಬೇಕು ಏಳು ಬರಬೇಕು ಏಳು ಬರೋದೇ ಅದು ಜಿ ಒಂದೇ ಇವು ಎಫ್ ಏನಾಗುತ್ತೆ ಸಿಕ್ಸ್ ಬರುತ್ತೆ ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಜಿ ಆಗುತ್ತೆ ನಾಟ್ ದಿಸ್ ಒನ್ ಸೊ ಹಾಗಾಗಿ ನೀವು ಎಕ್ಸಾಮಿನೇಷನಲ್ಲಿ ಏನಂದರೆ ಕಂಪ್ಯಾರಿಸನ್ ಮಾಡಿರಿ ಫಸ್ಟ್ ಲೆಟ್ರ್ ಫೋರ್ಟಿ ಏಯ್ಟ್ ಇದೆ ಎಲ್ಲ ಕಡೆ ಫೋರ್ಟಿ ಏಯ್ಟ್ ಕರೆಕ್ಟ್ ನೆಕ್ಸ್ಟ್ ಎಲ್ಲ ಕಡೆ ಏನಿದೆ ಅಪ್ಪ ಮೂರು ಕಡೆ ಎಫ್ ಇದೆ ಒಂದು ಕಡೆ ಜಿ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಲೆಟ್ರ್ ಏನು ಬರಬೇಕು ಅಂತ ನೋಡ್ರಿ ನೆಕ್ಸ್ಟ್ ಇಲ್ಲಿ ಎ ಇದೆ ಅಂದರೆ ಒಂದು ಇಲ್ಲಿ ಮೂರು ಇಲ್ಲಿ ಐದು ನೆಕ್ಸ್ಟ್ ಏನು ಬರಬೇಕು ಏಳು ಬರಬೇಕು ಅದರಲ್ಲಿ ಎಫ್ ಇದೆ ಎಫ್ನ ನಾವು ಏನಂತ ಕೋಡ್ ಮಾಡ್ತೀವಿ ಸಿಕ್ಸ್ ಅಂತ ಕೋಡ್ ಮಾಡ್ತೀವಿ ಹಾಗಾಗಿ ಎಫ್ ಆಗೋಲ್ಲ ಜಿ ಆಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಸೊ ಈ ವೇಯಲ್ಲೂ ಕೂಡ ನೀವೇನಂದರೆ ಪೆನ್ನು ಪೇಪರ್ನ ಯೂಸ್ ಮಾಡಿದ್ರೆ ಕೂಡ ಆಪ್ಷನ್ನ ಸಾಲ್ವ್ ಮಾಡ್ಬೋದು ಸೊ ಇದು ಏನಪ್ಪ ಅಂದರೆ ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು